ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆಗಳ ಪುಸ್ತಕ 2023-24 ಎಂಟನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಇವತ್ತು ಕಲಿಕಾ ಫಲ 2ರಲ್ಲಿರ್ತಕ್ಕಂಥ ಅಂದರೆ ಶೀರ್ಷಿಕೆ 2ರ ಉತ್ತರಗಳನ್ನು ನೋಡೋಣ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ಈಗಾಗಲೇ ಎಂಟನೇ ತರಗತಿಯಲ್ಲಿ ನಾವು ಕನ್ನಡ, ಹಿಂದಿ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಈ ನಾಲ್ಕು ವಿಷಯಗಳಲ್ಲಿ ನಿಮ್ಮ ಚಟುವಟಿಕೆಗಳ ಪುಸ್ತಕದಲ್ಲಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡಿದ್ದೀನಿ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಶುರು ಮಾಡುವ. ಇಲ್ಲಿ ಶೀರ್ಷಿಕೆ 2 ಇರತಕ್ಕಂಥದ್ದು ಭಾರತದ ಭೌಗೋಳಿಕತೆ ಹಾಗೂ ಪ್ರಾಗೈತಿಹಾಸಿಕ ಕಾಲ. ಕಲಿಕಾಫಲ ಭೂಪಟದಲ್ಲಿ ಪ್ರಾಗೈತಿಹಾಸಿಕದ ನೆಲೆಗಳನ್ನು ಮತ್ತು ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಗುರುತಿಸ್ತಾರೆ. ಸೊ ಚಟುವಟಿಕೆಗಳು ಫಸ್ಟ್ ಇರೋದು ಕೆಳಗೆ ಕೊಟ್ಟಿರುವ ಮಾನವನ ಪ್ರಾಗೈತಿಹಾಸಿಕ ಕಾಲಕ್ಕೆ ಸಂಬಂಧಿಸಿದ ಹೇಳಿಕೆಗಳನ್ನು ಗಮನಿಸಿ ಅವುಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಫಸ್ಟ್ ಬರೀತಕ್ಕಂಥದ್ದು ಏನಾಗಬೇಕಾಗಿತ್ತು, ಅಲೆಮಾರಿಯಾಗಿದ್ದ ಗುಹೆ ಮತ್ತು ಕೊಠಡಿಗಳಲ್ಲಿ ವಾಸವಾದ, ಆಯುಧಗಳನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿದ, ಎಸ್ ಬೆಂಕಿ ಅರಿವನ್ನು ಹೊಂದಿದ, ಕಡೆಗೆ ಕೃಷಿಯನ್ನು ಕಲಿತುಕೊಂಡ ಅಂತಕ್ಕಂಥದ್ದನ್ನು ಈ ಘಟನೆಗಳನ್ನು ನೀವೇನು ಮಾಡಬೇಕಾಗಿತ್ತು, ಕಾಲಾನುಕ್ರಮದಲ್ಲಿ ಜೋಡಿಸಬೇಕಾಗಿತ್ತು. ಎರಡನೇದು, ಶಿಲಾಯುಗದ ಮಾನವನು ಬಳಸುತ್ತಿದ್ದ ಆಯುಧಗಳ ಚಿತ್ರ ನೀಡಲಾಗಿದೆ, ಅವುಗಳ ಬಳಕೆಯ ಉದ್ದೇಶಗಳನ್ನು ನಮೂದಿಸಿ. ಇಲ್ಲೆಲ್ಲ ಖಡ್ಗ ಇದ್ದಾವೆ, ಬರ್ಚಿಗಳಿದ್ದಾವೆ, ಸೊ ಬೇರೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಸಾಧನಗಳನ್ನು ಇದ್ದಾವೆ. ಆಯುಧಗಳಾಗಿರ್ಬೋದು, ಕೃಷಿ ಸಾಧನಗಳಾಗಿರ್ಬೋದು, ಆಮೇಲೆ ಗೃಹ ಬಳಕೆಗೆ ಉಪಯೋಗ ಆಗ್ತಕ್ಕಂಥ ಸಾಧನಗಳು ಸಹಿತನೂ ಆಗಿರ್ಬೋದು. ಮುಖ್ಯವಾಗಿ ಇವುಗಳನ್ನು ಆತ ಕೃಷಿಗಾಗಿ ಆಗಿರ್ಬೋದು, ಪ್ರಾಣಿಗಳನ್ನು ಬೇಟೆಯಾಡಲಿಕ್ಕೆ, ಮನೋರಂಜನೆಗಾಗಿ, ತನ್ನ ದಿನನಿತ್ಯದ ಎಸ್ ಕೂಲಿ ಕೆಲಸಗಳ ನಿರ್ವಹಣೆಗಾಗಿ, ಮರಗಳನ್ನು ಕಡಿಯಲಿಕ್ಕೆ, ಹೀಗೆ ಇಷ್ಟು ಉದ್ದೇಶಗಳಿಗಾಗಿ, ಇವೆಲ್ಲ ಕೆಲಸ ಕಾರ್ಯಗಳಿಗಾಗಿ ಶಿಲಾಯುಗದಲ್ಲಿ ಮಾನವ ಈ ಆಯುಧಗಳನ್ನು ಬಳಕೆಯನ್ನು ಮಾಡ್ತಾ ಇದ್ದ. ಪ್ರಶ್ನೆ 3, ಶಿಲಾಯುಗದ ಮಾನವನಿಗೂ ಮತ್ತು ಇಂದಿನ ಆಧುನಿಕ ಮಾನವನೂ ಬಳಸುತ್ತಿದ್ದ ಸಾಮಗ್ರಿಗಳನ್ನು ಪಟ್ಟಿ ಮಾಡಿ. ತಮಗೆ ಗೊತ್ತಿದೆ ಶಿಲಾಯುಗದ ಮಾನವ ಏನು ಮಾಡುತ್ತಿದ್ದಪ್ಪ ಅಂದರೆ, ಎಸ್ ಮರದ ಎಲೆಗಳನ್ನು, ಪೊಟರೆಗಳಲ್ಲಿ ವಾಸವಾಗಿದ್ದ, ಅವನಿಗೆ ಉಡುಪಿನ ಪ್ರಯೋಗ ಇರಲಿಲ್ಲ, ಅರೆ ಬೆತ್ತಲೆಯಾಗಿನೇ ತಿರುಗ್ತಾ ಇದ್ದ. ಬಟ್ ಆಧುನಿಕ ಮಾನವ ಇವತ್ತು ರೇಯಾನ್ ಆಗಿರ್ಬೋದು, ನೈಲಾನ್ ಆಗಿರ್ಬೋದು, ರೇಷ್ಮೆ ಆಗಿರ್ಬೋದು, ವಿವಿಧ ಎಸ್ ನೂಲಿನ ಬಟ್ಟೆಗಳನ್ನು ಆಧುನಿಕ ಮಾನವ ಧರಿಸ್ತಾ ಇದ್ದಾನೆ. ಇನ್ನು ಆಹಾರಗಳಲ್ಲಿ ನೋಡೋದಾದರೆ ಶಿಲಾಯುಗದ ಮಾನವನಿಗೆ ಎಸ್ ಹಸಿಯಾದ ಗಡ್ಡೆಗೆನಸಗಳನ್ನು, ಹಸಿಯಾದ ಪ್ರಾಣಿಗಳನ್ನು ಕೊಂದು ತಿಂತಾ ಇದ್ದ. ಬಟ್ ಆಧುನಿಕ ಮಾನವ ಇವತ್ತು ಎಲ್ಲ ಆಹಾರಗಳನ್ನು, ತರಕಾರಿಗಳನ್ನು, ಮಾಂಸಗಳನ್ನು ಬೇಯಿಸಿ ತಿನ್ನಲಿಕ್ಕೆ ಪ್ರಾರಂಭವನ್ನು ಮಾಡಿದಾನೆ. ಇನ್ನು ಸಲಕರಣೆಗಳಲ್ಲಿ ನೋಡೋದಾದರೆ ಶಿಲಾಯುಗದ ಮಾನವನಲ್ಲಿ ಹೇಳಿದೇವಿ ಕೊಡಲಿಗಳಾಗಿರ್ಬೋದು, ಭರ್ಜಿಗಳಾಗಿರ್ಬೋದು, ಖಡ್ಗಗಳಾಗಿರ್ಬೋದು, ಇವುಗಳನ್ನು ಕೊಡಲಿಗಳನ್ನು ಪ್ರಯೋಗವನ್ನು ಮಾಡ್ತಿದ್ದ. ಬಟ್ ಆಧುನಿಕ ಮಾನವ ಎಲ್ಲ ಸಲಕರಣೆಗಳು ಓಕೆನಾ, ಅದು ಎಸ್ ಆಧುನಿಕ ಆತನಿಗೆ ವಿಶ್ರಾಂತಿಯುತ ವೈಭವದ ಜೀವನವನ್ನು ನಡೆಸಲಿಕ್ಕೆ ಏನು ಬೇಕಲ್ಲ ಅವೆಲ್ಲ ಸಲಕರಣೆಗಳು ಇವತ್ತೇನು ಮಾಡಿದ್ದಾನೆ, ಕಂಡುಕೊಂಡಿದ್ದಾನೆ. ರೆಫ್ರಿಜರೇಟರ್ ಆಗಿರ್ಬೋದು, ವಾಷಿಂಗ್ ಮಷಿನ್ ಆಗಿರ್ಬೋದು, ಬೇರೆ ಕಡೆಗೆ ಸಾರಿಗೆಗಾಗಿ ಓಡಾಡಲಿಕ್ಕೆ ಇರ್ತಕ್ಕಂಥ ವಿಮಾನ, ಹೆಲಿಕಾಪ್ಟರ್, ಜೆಟ್ ವಿಮಾನಗಳನ್ನು ಸಹಿತ ಆತ ಏನು ಮಾಡಿದ್ದಾನೆ, ಕಂಡುಕೊಂಡಿದ್ದಾನೆ ಆಧುನಿಕ ಮಾನವ, ಅವುಗಳನ್ನು ಬರಿಬೇಕಿತ್ತು. ನಾಲ್ಕನೇ ಪ್ರಶ್ನೆ, ಚರಿತ್ರೆ ಪೂರ್ವ ಘಟ್ಟಗಳ ರೇಖಾಚಿತ್ರಗಳನ್ನು ರಚಿಸಿ ಅಂತ ಕೇಳಿದ್ದಾರೆ. ಈ ಚರಿತ್ರೆ ಪೂರ್ವ ಘಟ್ಟಗಳಲ್ಲಿ 3 ಬರ್ತದೆ, ಹಳೆ ಶಿಲಾಯುಗ ಬರ್ತದ, ಮಧ್ಯ ಶಿಲಾಯುಗ ಬರ್ತದ, ನವ ಶಿಲಾಯುಗ ಬರ್ತದ, ಮತ್ತೆ ಹಳೆ ಶಿಲಾಯುಗದಲ್ಲಿ 3, ಒಂದು ಆದಿ ಹಳೆ ಶಿಲಾಯುಗ, 2 ಮಧ್ಯ ಹಳೆ ಶಿಲಾಯುಗ, 3 ಅಂತ್ಯ ಹಳೆ ಶಿಲಾಯುಗ ಅಂತಕ್ಕಂಥದ್ದು ಇಷ್ಟು ರೇಖಾ ನಕ್ಷೆಯನ್ನು ಎಸ್ ನೀವೇನು ಮಾಡಬೇಕಾಗಿತ್ತು, ತೆಗಿಬೇಕಿತ್ತು. ಪ್ರಶ್ನೆ 5, ಕೆಳಗೆ ಕೊಟ್ಟಿರೋ ಭಾರತದ ನಕಾಶೆಯಲ್ಲಿ ವಿವಿಧ ಶಿಲಾಯುಗಗಳ ನೆಲೆಗಳನ್ನು ಗುರುತಿಸಿರಂತೆ ಕೇಳಿದ್ದಾರೆ. ಚಿತ್ರದುರ್ಗದ ಚಂದ್ರಗಿರಿ, ರಾಯಚೂರಿನ ಬೂದಿಹಾಳ, ಬಳ್ಳಾರಿಯ ಸಂಗನಕಲ್ಲು, ಕರ್ನೂಲ್, ಹುಣಸಗಿ, ಬಿಂಬೇಟ್ಕ. ಸೊ ಇಷ್ಟು ಭಾರತದ ನಕ್ಷೆಯನ್ನು ನೋಡಿದಾಗ ನಮಗೆ ಈ ಸ್ಥಳಗಳನ್ನು ನಾವೇನು ಮಾಡ್ಬೋದು, ಪತ್ತೆ ಮಾಡ್ಬೋದು. ಇದು ಬೂದಿಹಾಳ, ಸಂಗನಕಲ್ಲು, ಕರ್ನೂಲ್, ಹುಣಸಗಿ, ಚಂದ್ರಗಿರಿ, ಬಿಂಬೇಟ್ಕಗಳನ್ನು ನೀವೇನು ಮಾಡಬೇಕಾಗಿತ್ತು, ಇವುಗಳನ್ನು ಗುರುತಿಸಬೇಕಾಗಿತ್ತು. ಇವೆಲ್ಲ ಏನಪ್ಪ ಅಂತಂದರೆ ನೆಲೆಗಳು ಕರ್ನಾಟಕದಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ನಿಮ್ಮೂರಿನ ನಕ್ಷೆಯನ್ನು ರಚಿಸಿ ಪ್ರಾಕೃತಿಕ ಲಕ್ಷಣಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ನಾನೇನು ಮಾಡಿದ್ದೀನಿ, ಒಂದು ಕರ್ನಾಟಕದ ನಕ್ಷೆಯನ್ನು ನಿಮಗಾಗಿ ಏನು ಮಾಡ್ತಾ ಇದ್ದೀನಿ, ತೋರಿಸ್ತೀನಿ. ಸೊ ನೀವು ಏನಲ್ಲಿ ಗುರುತಿಸಬಹುದಂದರೆ ನಿಮ್ಮ ಊರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕರ್ನಾಟಕದಲ್ಲಿ ಹೇಳ್ತಾರೆ, ಇದೆಲ್ಲ ಉತ್ತರದ ಪ್ರಸ್ಥಭೂಮಿ ಇದೆಯಲ್ಲ, ಎಸ್ ಈ ಕಡೆ ಇರೋದು ದಕ್ಷಿಣದ ಪ್ರಸ್ಥಭೂಮಿ, ಈ ಕಡೆ ಇರೋದು ಎಸ್ ಕರಾವಳಿ ತೀರ ಪ್ರದೇಶ, ಈ ಕಡೆ ಇರೋದು
ಎಸ್ ಪಶ್ಚಿಮದ ಘಟ್ಟಗಳು, ಅದನ್ನೇ ಸಹ್ಯಾದ್ರಿ ಬೆಟ್ಟಗಳು ಅಂತಲೂ ಕೂಡ ಕರೀತಾರೆ. ಈ ಥರ ನೀವುಗಳು ಕೂಡ ಏನು ಮಾಡಬೇಕು, ನಿಮ್ಮ ಊರಿನಲ್ಲಿರ್ತಕ್ಕಂಥ ಎಸ್ ಪ್ರಸ್ಥಭೂಮಿಗಳು, ನದಿಗಳಾಗಿರಬಹುದು, ಪರ್ವತಗಳಾಗಿರ್ಬೋದು, ಕಾಡುಗಳಾಗಿರ್ಬೋದು, ಅವುಗಳನ್ನು ನೀವು ಏನು ಮಾಡಬೇಕು, ಸೂಚಿಸಬೇಕು. ಇದು ಜಸ್ಟ್ ನಾನು ನಿಮಗೆ ಕರ್ನಾಟಕದ ನಕ್ಷೆಯಲ್ಲಿ ತೋರಿಸಿದ್ದೀನಿ. ಇದು ಉತ್ತರದ ಪ್ರಸ್ಥಭೂಮಿ, ಇದು ದಕ್ಷಿಣದ ಪ್ರಸ್ಥಭೂಮಿ, ಇದು ಎಸ್ ಕರಾವಳಿಯ ತೀರದ ಪ್ರದೇಶ, ಇದು ಪಶ್ಚಿಮ ಘಟ್ಟಗಳು, ಸಹ್ಯಾದ್ರಿ ಪರ್ವತಗಳು ಅಂತಲೂ ಕೂಡ ಕರೀತಾರೆ. ಅದನ್ನು ಅಟ್ಲಾಸ್ ಮ್ಯಾಪ್ದಿಂದನೋ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಸ್ ಪ್ರಾಕೃತಿಕ ಲಕ್ಷಣಗಳು, ಕರ್ನಾಟಕ ಪ್ರಾಕೃತಿಕ ಲಕ್ಷಣ ಸೊ ಮ್ಯಾಪನ್ನು ಸಹಾಯವನ್ನು ಪಡೆದುಕೊಂಡು, ನೀವು ನಿಮ್ಮ ಶಿಕ್ಷಕರ ಸಹಾಯವನ್ನು ಪಡೆದುಕೊಂಡು ಖಂಡಿತವಾಗಿ ಅದನ್ನು ಪ್ರಾಕೃತಿಕ ಲಕ್ಷಣಗಳನ್ನು ಬರ್ಕೊಡ್ರಿ. ಇಲ್ಲಿ ಅದೇ ತರನಾಗಿ ಇನ್ನೊಂದು ಪ್ರಶ್ನೆ ಇದೆ, ಭಾರತದ ನಕ್ಷೆಯನ್ನ ಗಮನಿಸಬೇಕು, ಇಲ್ಲಿ ಭೌಗೋಳಿಕ ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಒಟ್ಟು ಭಾರತದ ಭೌಗೋಳಿಕ ಲಕ್ಷಣಗಳು ಮೇನ್ಲಿ 5 ಆಗ್ತದೆ. ಈ ಕಡೆ ಬರೋದು ಫಸ್ಟ್ ಒನ್ ಹಿಮಾಲಯದ ಪರ್ವತದ ಶ್ರೇಣಿ, ಈ ಕಡೆ ಇರೋದು ಕರಾವಳಿಗಳ ತೀರ ಪ್ರದೇಶ, ಇದು ಮಧ್ಯದಲ್ಲಿರೋದು ದಖನ್ ಪ್ರಸ್ಥಭೂಮಿ, ಈ ಕಡೆ ಇರೋದು ಕರಾವಳಿ ತೀರ ಪ್ರದೇಶ, ಆಮೇಲೆ ಉತ್ತರದ ಭಾಗದಲ್ಲಿರ್ತಕ್ಕಂಥದ್ದು ಸಿಂಧು ಗಂಗಾ ನದಿ ಬಯಲು ಪ್ರದೇಶ ಅಂತಕ್ಕಂಥದ್ದು, ಇಷ್ಟು ಭಾರತದ ಭೌಗೋಳಿಕ ಲಕ್ಷಣಗಳು ಇತ್ತು. ಇದನ್ನು ನೀವು ಮ್ಯಾಪಲ್ಲಿ ಈ ತರನಾಗಿ ಗುರುತಿಸಬೇಕಿತ್ತು. ಮುಂದಿನ ಪ್ರಶ್ನೆ, ಭಾರತದ ನೆರೆ ರಾಷ್ಟ್ರಗಳನ್ನು ವಿವಿಧ ಬಣ್ಣಗಳಿಂದ ತುಂಬಿರಿ. ಆಲ್ರೆಡಿ ನಿಮಗೆ ಭಾರತದ ನಕ್ಷೆಯನ್ನು ನಿಮ್ಮ ಚಟುವಟಿಕೆ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ನೀವು ಬರೀ ಅಲ್ಲಿ ದೇಶಗಳ ಹೆಸರುಗಳನ್ನು ಬರೆದು ಪ್ರತಿ ದೇಶಕ್ಕೂ ಬೇರೆ ಬೇರೆ ಬಣ್ಣ ಕೊಡಬೇಕು. ಸೊ ಮೇಲ್ಗಡೆ ಸೂಚಿಸೋದು ಅಫ್ಘಾನ್ ಪ್ರಾಂತ್ಯ, ಅದರ ಕೆಳಗಡೆ ಇರೋದು ಪಾಕಿಸ್ತಾನ್, ಮಧ್ಯದಲ್ಲಿರೋದು ಭಾರತ, ಅದರ ಕೆಳಗಡೆ ಇರೋದು ಶ್ರೀಲಂಕಾ, ಭಾರತದ ಪಕ್ಕದಲ್ಲಿರೋದು ಬಾಂಗ್ಲಾ ಇದೆ, ಮಯನ್ಮಾರ್ ಇದೆ, ಮೇಲ್ಭಾಗದಲ್ಲಿ ನೇಪಾಳ ಇದೆ, ಟಿಬೆಟ್ ಇದೆ, ಈ ಕಡೆ ಭೂತಾನ್ ಇದೆ. ಇಷ್ಟು ದೇಶಗಳನ್ನು ನೀವೇನು ಮಾಡಬೇಕಾಗಿತ್ತು, ನಕ್ಷೆಯಲ್ಲಿ ಬರೀಬೇಕಾಗಿತ್ತು. ಪ್ರತಿ ದೇಶಕ್ಕೂ ಕೂಡ ಒಂದು ಬೇರೆ ಬೇರೆ ಬಣ್ಣವನ್ನು ಕ್ರಯಾನ್ಗಳ ಮೂಲಕ ಎಸ್ ತುಂಬಿ ಅದನ್ನು ಹೆಸರಿಸಬೇಕಿತ್ತು. ಇಷ್ಟೇ ಇತ್ತು ಎಸ್ ನಿಮ್ಮ 8ನೇ ತರಗತಿಯ ಸಮಾಜ ವಿಜ್ಞಾನದ ಕಲಿಕಾ ಫಲ 2ರಲ್ಲಿರ್ತಕ್ಕಂಥ ಶೀರ್ಷಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೀನಿ. ದಯಮಾಡಿ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ನಮ್ಮ ಕನ್ನಡ ವಿಜ್ಞಾನ ಮತ್ತು ಹಿಂದಿ ವಿಷಯದ ಒಂದು ಎಸ್ ನಿಮ್ಮ ಚಟುವಟಿಕೆ ಪುಸ್ತಕಗಳ ವಿಡಿಯೋಗಳನ್ನು ನೋಡಬೇಕು. ಮತ್ತು ನಿಮಗೆ ಯಾವ ತರಗತಿಯ ಯಾವ ವಿಷಯದ ವಿಡಿಯೋಗಳನ್ನು ಬೇಕನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು. ಎಲ್ಲ ವಿಷಯದ ವಿಡಿಯೋಗಳನ್ನು ಲೈನಪ್ ಮಾಡ್ತಾರೆ, ಬಟ್ ಸ್ವಲ್ಪ ತಾವೇನು ಮಾಡಬೇಕಾಗ್ತದೆ, ಪೇಷನ್ಸ್ಗಳನ್ನು ಹೊಂದಬೇಕಾಗ್ತದೆ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.